ತೀವ್ರ ಮಳೆ ಹಾಗೂ ಗುಡ್ಡ ಜರಿತದಿಂದ ಕಂಗಾಲಾಗಿರುವ ರಾಷ್ಟೀಯ ಹೆದ್ದಾರಿಗಳ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಯುದ್ಧ ಶುರುವಾದಾಗ ಸೈನಿಕರು ಹೆದರಿ ಬೀಗ ಹಾಕಿ ಮನೆಯೊಳಗೆ ಕೂತರೆ ಹೇಗಾಗಬಹುದು? ಅಂತಹ ಸ್ಥಿತಿ ಇಂದು ಐವಿಯಲ್ಲಾಗಿದೆ. ಮಣ್ಣು ಜರಿದ ತಕ್ಷಣ ರಸ್ತೆ ಬಂದ್ ಮಾಡುವುದಲ್ಲ, ತಕ್ಷಣ ತೆರವು ಮಾಡಬೇಕು, ಅದಕ್ಕೆ ಪೂರಕವಾದ ವ್ಯವಸ್ಥೆ ನಡೆಯಬೇಕೆಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ನೋಡಿ, ಯಾವುದೇ ರಸ್ತೆ ಮಂಗಳೂರಿನ ಕಡೆ ಬಂದು ಮಾಡಿದ್ರೆ ಅದು ಮಡಿಕೇರಿ ಇದು ರಸ್ತೆ ಮಡಿಕೇರಿ ಹಾಸನ ಮತ್ತು ನಮ್ಮ ಚಿಕ್ಕಮಗಳೂರು ಕೊಡಗು ನಾಲ್ಕು ಜಿಲ್ಲೆ ವ್ಯಾಪ್ತಿಗೆ ಪರಸ್ಪರ ಕೋಆರ್ಡಿನೇಷನ್ ಇರಬೇಕು. ನಾಲ್ಕು ಜಿಲ್ಲೆ ಮಟ್ಟದಲ್ಲಿ ಯಾವುದೇ ಒಂದು ರಸ್ತೆ ಕ್ಲೋಸ್ ಆಗೋದಾದರೆ ಈ ಮೂರು ಜಿಲ್ಲೆಯವರು ಕೂಡ ಮಾಹಿತಿ ಕೊಡ್ಬೇಕು. ಮಂಗಳೂರಿಂದ ಬಂದಾಗೋದಾದರೆ ಈ ಮೂರವರಿಗೆ ಮಾಹಿತಿ ಕೊಡ್ಬೇಕು. ಅಲ್ಲಿಂದ ಬಂದ ನಮ್ಮವ್ರು ಕೂಡ ಮಾಹಿತಿ ಒಂದು. ಎರಡನೇದು, ಮಳೆಗಾಲದಲ್ಲಿ ಸ್ವಲ್ಪ ಸ್ವಲ್ಪ ಜರಿತದೆ ಅಂತ ಹೇಳಿದೆ ನಾನು. ಸ್ವಾಭಾವಿಕ ಗುಡ್ಡಗಾಡು ಮತ್ತು ಇದೆಲ್ಲ ಆ ಸ್ವಲ್ಪ ಜರಿದ ತಕ್ಷಣ ಇಡೀ ರಸ್ತೆ ಬಂದು ಮಾಡೋದಲ್ಲ. ನಾವೇ ನಾನು ಹೇಳಿದೆ, ನಮ್ಮ ಸೈನಿಕರಿಗೆ ನಾವು ಟ್ರೈನ್ ಮಾಡ್ತೇವೆ. ಯಾಕೆ ಯುದ್ಧ ಆಗೋ ಫೈಟ್ ಮಾಡಬೇಕಂದ್ರೆ ಇವರು ಕೂಡ ಹಾಗೆ ಟ್ರೈನ್ಡ್ ಈ ಕೆಲಸ ಆಗುವಂಥ ಕೆಲಸ ಮಾಡಬೇಕು. ಇದು ಯುದ್ಧ ಬರುವಾಗ ಬಾಗಿಲಾಗಿ ಮಕ್ಕಳು ಕೂತ್ಕೊಂಡ್ರೆ ಆಗ್ಬೋದು. ಬಂದ್ ಮಾಡಲಿಕ್ಕೆ ಯಾರು ಕೂಡ ಮಾಡ್ಬೋದು. ಬಂದ್ ಮಾಡಿದ ಸಮಸ್ಯೆ ಪರಿಹಾರ ಅಲ್ಲ. ಅಂಥ ಅಗತ್ಯತೆ ಇದ್ದರೆ, ಡೇಂಜರ್ಸ್ ಇದ್ದರೆ ನಾ ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿ ಚರ್ಚೆ ಮಾಡಿಕೊಂಡು ದಂಡೆ ಅವರು ಇಲ್ಲದಿದ್ದರೆ ಮನೋಜನ ತಕ್ಷಣ ಕ್ಲೀನ್ ಮಾಡಬೇಕು. ಅದಕ್ಕೆ ಟೀಮ್ ಇಡಬೇಕು, ಒಂದು ಎವ್ರಿ 10 kilometers ಟೀಮ್ ಇಡಬೇಕು. ಮಣ್ಣು ಜರಿದ ತಕ್ಷಣ ಕ್ಲಿಯರ್ ಮಾಡಬೇಕು. ಪೊಲೀಸ್ ಡಿಪಾರ್ಟ್ಮೆಂಟು ವಹಿಸಿಕೊಳ್ಬೇಕು, ಅದನ್ನು ವೆಹಿಕಲ್ ಹೋಗಬೇಕು. ಇದನ್ನು ಪೂರ್ತಿ ಬರೀ ನಿಕಟವಾಗಿ ಮಾನಿಟರ್ ಮಾಡಿಕೊಂಡು ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ನೋಡ್ಕೊಳ್ಬೇಕು. ಶ್ರೀಯುತ ಶಿರಾಡಿ ಚಾರ್ ಮಾಡಿ ಮತ್ತೆ ಇಲ್ಲಿ ಹೋಗ್ತಾ ಇದ್ದ ಅಲ್ಲ. ಈಗ ಕೆತ್ತಿಗೆಗೆ ಸಂಬಂಧಪಟ್ಟಾಗ ಹಿಂದೆ ಕೂಡ ಒಮ್ಮೆ ಕಂಪ್ಲೀಟ್ ಆಗಿ ಒಂದು ಬೆಲ್ಕು ಬಿಟ್ಟು ಬರೋ ಸಮಸ್ಯೆ ಆಗಿದೆ. ಚೆನ್ನೈಗೆ ಸ್ಟಡಿ ಮಾಡಿ ಬರೋದಂತಕ್ಕೆ ಇವತ್ತು ಅದು ಜರಿದಿದೆ. ಅದು ಮಂಗಳೂರು ಅದು ಜರಿಯುವುದಿಲ್ಲ, ಗುಡ್ಡಗಾಡಿಯಲ್ಲಿದೆ, ಅಲ್ಲಿ ಸ್ವಲ್ಪ ಸ್ವಲ್ಪ ಜರಿತದೆ. ಅದು ಹೇಗೆ ಅದನ್ನು ನಾವು ಇದ್ದ ಕರೆದಾಗ ಅದನ್ನು ಬಗೆಹರಿಸುವುದು ಹೇಗೆ, ಮತ್ತು ಮುಂದಿನ ಏನದನ್ನು ತಡೆಗಟ್ಟಿ ಪ್ರಯತ್ನ ಮಾಡ್ಬೋದು, ಅದಕ್ಕೆ ಇವತ್ತು ರಿಸರ್ಚ್ ಮಾಡಬೇಕಾಗ್ತದೆ, ತಮ್ಮ ಕೈ ಬರಬೇಕಾಗ್ತದೆ. ಅದಕ್ಕಾಗಿ ಕೂಡ ಲೀಕಲ್ ಇನ್ಸ್ಪೆಕ್ಷನ್ ಮಾಡ್ತಾರೆ, ಚಾರ್ಮಾಡಿ ಕೂಡ ಹೋಗ್ತಾರೆ, ಶಿರಾಡಿ ಕೂಡ ಬಿಟ್ಟು ಹೋಗ್ತಾರೆ. ಅದರ ಬಗ್ಗೆ ಸಣ್ಣ ಪುಟ್ಟ ಜನರ ಬಹಳ ಮಾಡಿಕೊಂಡು ಸಿಕ್ಕಿ ಅವರು ಕುಮಾರಿ ಅಂತಾರೆ ಮತ್ತು ಡಿ ಸಿ ಅವರಿದ್ದಾರೆ, ಎಸ್ ಪಿ ಅವರು ಅಲ್ಲ, ಮತ್ತು ಎನ್ ಎಚ್ ಅಧಿಕಾರಿಗಳು ಮತ್ತು ನಮ್ಮ ಪಿ ಡಬ್ಲ್ಯೂ ಅಧಿಕಾರಿಗಳು. ಬೇಡಿಕೆ ಚರ್ಚೆ ಪ್ಯಾನಲ್ ಇತ್ತು, ಮತ್ತೆ ಹೇಗೆ ರೈಲ್ವೆ ಲೈನ್ ಇದೆ, ಎನ್ ಓ ಸಿ ರೈಲ್ವೆ ಅಂದರೆ ಎನ್ ಓ ಸಿ ಬರಬೇಕು, ಫಾರೆಸ್ಟ್ ಕ್ಲಿಯರೆನ್ಸ್ ಬರಬೇಕು, ಆಲ್ಸ ಟೆಕ್ನಿಕ್ ಇಶ್ಯೂಸ್ ಆಗಿದೆ. ಈಗ ನಮಗೆ ಅಲ್ಲಿ ಆಗಬೇಕಾದ ಯಾವುದಂತ ಹೇಳಿದರೆ, ಎಲ್ಲಿ ಒಂದು ಹಂತದ ನಮ್ಮ ಮಾರ್ನಬಳ್ಳಿಯಿಂದ ಸಕ್ರಿಸ್ಕೊಳ್ತ ನಂತರ ಇವತ್ತು ನಮ್ಮದು ಆ ಒಂದು ಸ್ಟ್ರೆಚರ್ ಕೆಲಸ ಆಗಲಿಲ್ಲ, ಅದು ತಕ್ಷಣ ಕೆಲಸ ಮಾಡಬೇಕು. ಫ್ರೀ ಫ್ಲೋ ಆದ ವೆಹಿಕಲ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಎರಡನೇದು, ಕೆಲವೊಂದು ಕಡೆ ಜರಿತದೆ ಇದರಲ್ಲಿ, ಅಂಥ ಪ್ರತಿ ವರ್ಷ ಕೂಡ ಅಂಥ ಸ್ಪಾಟ್ ಇದ್ದರೆ ಅದನ್ನು ನಾವು ನೆಕ್ಸ್ಟ್ ಇಯರ್ ಜರಿಯದ ರೀತಿ ಏನಾದರೂ ಕಟ್ಟಿಂಗ್ ಮಾಡಬೇಕು, ಮತ್ತು ಈಗಲೇ ಅದನ್ನು ಮಾಡಬೇಕು. ಇದರಲ್ಲಿ ಥರ್ಡ್, ಪ್ರತಿ ಸಲ ಜರಲಿಕ್ಕೆ ಅದು ಮಣ್ಣಿನ ಪ್ರಾಬ್ಲಮ್, ಅದು ಗುಡ್ಡೆ ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ನಮ್ಮದೇ. ನಾವಲ್ಲಿ ಮೇಲೆ ಬೀಳುವಂಥ ನೀರನ್ನು ಯಾಕೂ ಡೈವರ್ಟ್ ಮಾಡಿ ಕೊಡಬೇಕಂತೇಳಿ ನಾವು ಅದನ್ನು ನೋಡಿದೆ ಇಲ್ಲ. ಎಲ್ಲ ಒಂದು ಟಾಪ್ ಆಫ್ ದ ಹಿಲ್ ಒಂದು ಗುಡ್ಡೆ ಇರ್ತದೆ, ಅಲ್ಲಿಗೆ ನೀರು ಬಿದ್ದ, ಫಾರ್ ಎಕ್ಸಾಂಪಲ್ ನೀರು ಬಿದ್ದರೆ ಎಲ್ಲಿ ನೀರು ಕಲೆಕ್ಟ್ ಆಗ್ತದೆ ಅಲ್ಲಿಂದಲೇ ನಾವು ಒಂದು ಡ್ರೈನ್ ಥರ ಮಾಡಿ ಎಲ್ಲ ನೀರುಗಳು ಒಂದೇ ಕಡೆ ಒಂದು ಕೆಳಗೆ ಬಂದು ಸೇರೋಕೆ ಮಾಡಿದೆ, ಒಂದೇ ಇದರಲ್ಲಿ ಆ ಒಂದು ಸಿಮೆಂಟ್ ಡ್ರೈನಲ್ಲಿ ಬಂದು ಕೆಳಗೆ ಮುಟ್ಟಿದೆ, ಆಗ ಈ ಮಣ್ಣಿಗೆ ಡ್ಯಾಮೇಜ್ ಆಗೋದಿಲ್ಲ. ಯೂಶಲಿ ಈಗೇನಾಗ್ತದೆ, ನೀರು ಬಂದಾಗ ಡೈರೆಕ್ಟ್ ಮೇಲೆ ಬಿಡೋದು, ಅದು ಮಣ್ಣು ಎಲ್ದು ಎಲ್ಲೇ ಅದೊಂದು ಕರೆಕ್ಟ್ ಆಗಿ ಆಗಿ ಹಾಕಿ ವೈಟ್ ಫೋರ್ಸ್ ಆದರೆ ಇದು ಓಪನ್ ಆಗ್ತದೆ. ಮಣ್ಣಿಗೂ ಕೂಡ ಅದೊಂದು ಶಕ್ತಿ ಇದೆ ಅಲ್ಲ, ಪ್ರತಿಯೊಬ್ಬರಿಗೂ ಅದರದ್ದು ಕೆಪಾಸಿಟಿ ಅಂತ ಇದೆ.
ನಾವು ಅದನ್ನು ಅಲ್ಲ ಐ ಮೇ ಬಿ ಗೊತ್ತಿಲ್ಲ ನೋಡ್ತೇನೆ ನಾವು ಲೇ ಮಾಡಬೇಕು ಅವತ್ತಿಗೆ ಲೇ ಆಗಿತ್ತ ವಿಧಾನಸೌಧದಲ್ಲಿ ಮತ್ತೇನಾದ್ರು ಬದಲಾವಣೆ ಇದೆ ನೋಡಿ ಈಗಾಗಲೇ ಒಂದು ಹಂತದ ಬದಲಾವಣೆ ಅವರು ತಂದದ್ದು ಒಂದು ಮಹಾದ್ವಾರ ಒಳಗಡೆ ಕಾನ್ಸ್ಟಿಟ್ಯೂಷನ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮರಾ ಇವರಿಗೆ ಯಾರಿಗೆ ನಮ್ಮ ಮೆಂಬರ್ಸ್ ಅದು ಎಷ್ಟು ಗಂಟೆ ಬರ್ತಾರೆ ಎಷ್ಟು ಗಂಟೆ ಹೋಗ್ತಾರೆ ಮತ್ತು ಟೋಟಲ್ ಒಳಗಡೆ ಎಷ್ಟು ಗಂಟೆ ಇದ್ದಾರಂತೆ ನಮಗೆ ಪಟ್ಟಿ ಸಿಗ್ತದೆ ಅದು ಸ್ಟಾರ್ಟಿಂಗ್ ಆದ ಕಾರಣ ಡೇಟಾ ಕಲೆಕ್ಟ್ ಮಾಡೋದು ಇಲ್ಲದೇ ಡೇ ಟು ಡೇ ಸಿಗ್ತದೆ ಅದು ಫಸ್ಟ್ ಫೇಸ್ ಸೆಟ್ಟಿಂಗ್ ಎಲ್ಲ ಆಗ್ಬೇಕಂತ ಹೇಳಿ ನಮ್ದೇ ಮುಂದೆ ಡೇಟಾ ಒಂದು ಸೆಟ್ ಆಗ್ತದೆ ಇದರಲ್ಲಿ ಸೊ ಇನ್ ಫ್ಯೂಚರ್ ಒಬ್ಬ ಬೇಗ ಲೇಟಾಗಿ ಬಂದು ತಡೆತನಕ್ಕಿದ್ದಾಗ ಯಾರು ಎಷ್ಟೊತ್ತಿದ್ರಿ ಅಂತ ಒಂದು ಲೆಕ್ಕ ಸಿಗ್ತಿರಲ್ಲ ಮುಂಚೆ ಬೇಗ ಬಂದರೆ ಗೌರವಿಸ್ತಿದ್ದೆವು ಅವ್ರು ಕೆಲವರಿಂದ ನಾವು ಸ್ವಲ್ಪ ಲೇಟ್ ಬಂದಿರಬಹುದು ಮತ್ತು ನಾವು ಕಡೆಯ ತನಕ ನಾವು ಕೂತ್ಕೊಳ್ತೇವೆ ನಮ್ಗೇನು ಕೂಡ ಗುರುತಿಸುವಂಥ ವಿಚಾರ ಎಲ್ಲ ಅಂತ ಹೇಳಿದಾಗ ಅದಕ್ಕಾಗಿ ನಾವು ಇದನ್ನು ಮಾಡಿದ್ದೀವಿ ಇದು ಎಷ್ಟು ಸಲ ಒಳಗಡೆ ಓದೋದು ಎಸ್ ಎಂ ಒಳಗಡೆ ಕ್ಯಾಪ್ಚರ್ ಆಗ್ತದೆ ಹೊರಗೆ ಹೋದಾಗ ಕ್ಯಾಪ್ಚರ್ ಆಗ್ತದೆ ಟೋಟಲ್ 8 ಗಂಟೆ ನಡೆದರೆ ಇವತ್ತು ಅದರೊಳಗೆ ನಾನೆಷ್ಟು ಹೊತ್ತು ಇದ್ದೆ ಅಂತೇಳಿ ಸ್ಪಷ್ಟವಾದ ನಮಗೆ ಮಾಹಿತಿ ಸಂಜೆ ಹೊತ್ತಾಗುವಾಗ ಬರ್ತದೆ ಇಟ್ಸ್ ಅ ಫಸ್ಟ್ ಟೈಮ್ ಥ್ರೂ ಔಟ್ ಇಂಡಿಯಾ ವಾಟ್ ವಿ ಹ್ಯಾವ್ ಡನ್ ಅದೇ ರೀತಿಯಲ್ಲಿ ನಮ್ಮ ಶಾಸಕರ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಕೂಡ ಇವತ್ತು ಉದ್ಘಾಟನೆ ಆಗಿದೆ ಅದಕ್ಕೆ ಪ್ರಾರಂಭ ಆಗ್ತದೆ ನೂತನ ಕಟ್ಟಡಕ್ಕೆ ಅದು ಸಿಗದಾಗ ಅದಕ್ಕೆ ನಾವು ಚಾಲನೆ ಕೊಡ್ತೇವೆ ನೋಡಿ ಅದು ಸೆಷನ್ ಟೈಮ್ನಲ್ಲಿ ಮತ್ತು ಸೆಷನ್ ನಡೆಯುವಂಥ ಸಂದರ್ಭ ಇದ್ದಂಥ ಪುಟ ಅಲ್ಲ ಸೆಷನ್ ಪ್ರಾರಂಭ ಆಗುವ ಮುಂಚೆ 4 ದಿವಸ ಮುಂಚೆ ನಾನು ಅಲ್ಲಿ ಮೈಕ್ ಚೆಕ್ಕಿಂಗ್ ಮತ್ತು ಏನೇನು ಕಾನ್ಸ್ಟಿಟ್ಯೂಷನ್ ಏನು ಅಳವಡಿಸ್ತಾರೆ ಅದನ್ನೆಲ್ಲ ನೋಡಲಿಕ್ಕೆ ರಾತ್ರಿ ಆಗ ಹೋಗಿದ್ದೇವೆ ಹೋದಾಗ ನಾನು ಅಲ್ಲಿ ಚೆಕ್ ಕೂತ್ಕೊಂಡು ಮೈಕ್ ಟೆಸ್ಟ್ ಮಾಡ್ತಿದ್ದೆ ಆ ಒಂದು ಆಸಕ್ತಿಯಿಂದ ಒಂದು ಮಾಜಿ ಮೇಯರ್ ಅವರು ಮಾಜಿ ಕಾರ್ಪೊರೇಟರ್ ಅವರು ಇಂತೂ ಯಾರು ಇದ್ದಾರೆ ಸದನವಾಗಿ ಯಾರದೇ ಬಂದರು ಡೆಲಿಗೇಷನ್ ಅದರಿಂದ ಅಸೆಂಬ್ಲಿ ಟೈಮ್ ಯಾರು ಬಂದರು ಕೂಡ ಅಲ್ಲಿ ಹೋಗಿ ನಿಂತು ಫೋಟೋ ತಗೊಳ್ಳೋದೆಲ್ಲ ಇದೆ ಈಗಲೂ ಕೂಡ ನಾನು ಡೆಲಿಗೇಷನ್ಸ್ ಬಂದಾಗ ಕೂಡ ನಾವು ತಗೊಂಡಿದ್ದೀವಿ ನನ್ನ ಊರ ಬಂದಾಗಲು ಕೂಡ ತಗೊಂಡದ್ದು ಇದೆ ಅದು ಆ ಕಾರಣ ಕೆಲವೊಂದು ಒಂದು ಅದು ಅನಗತ್ಯವಾಗಿ ಏನಾದರೂ ಒಂದು ಹಾಕ್ಬೇಕಂತ ಹೇಳಿ ಹಾಕಿ ಡಿಸ್ಕೇನ್ ಮಾಡಲಿಕ್ಕೆ ಹೊರತಾ ಸ್ಪಷ್ಟತೆ ಅಂತ ಹೇಳಿದರೆ ಸೆಷನ್ ಟೈಮ್ ಅಲ್ಲ ಸೆಷನ್ ಅಧಿವೇಶ ಸಂದರ್ಭ ಅಲ್ಲ ಅದು ರಾತ್ರಿ 10 o'clock ಅನ್ಆಫಿಷಿಯಲ್ಗೆ ನೋಡ್ಲಿಕ್ಕೆ ಹೋದಾಗ ತೆಕ್ಕೊಂಡು ವಿಚಾರ ಅಂದರೆ ತೆಗಿಬಾರ್ದಂತ ಏನು ಕೂಡ ಇವತ್ತು ಇಲ್ಲ ಎಲ್ಲರೂ ಕೂಡ ಯಾವ ಡೆಲಿಗೇಷನ್ ಅಲ್ಲಿ ಇದ್ದು ತೆಗೊಂಡು ನಮ್ಮ ಊರವರು ಸ್ಟೂಡೆಂಟ್ಸ್ ಬಂದಾಗಲೂ ಕೂಡ ಅಲ್ಲಿ ಒಂದು ಅವರಿಗೆ ನಾವು ಹಲವು ತೆಕ್ಕೊಂಡು ಉದಾಹರಣೆಗಳು ಇಲ್ಲ ನನಗೆ ಮೊನ್ನೆ ಕೇಳದ ನಮ್ಮ ಆಪರೇಷನ್ ಇರೋರು ಮತ್ತು ನಮ್ಮ ಅಲ್ಲಿ ಎಮ್ ಎಲ್ ಎಗಳು ಇನ್ನಿತರಲ್ಲೂ ಕೂಡ ಚರ್ಚೆ ಮಾಡಿದ್ದೆ ಎಂ ಪಿ ಅವರು ಕೆ ಎಸ್ ವೇಣುಗೋಪಾಲ್ ಅವರು ಇವರೆಲ್ಲರೂ ಕೂಡ ನಮಗೆ ಇದರ ಬಗ್ಗೆ ಆಗಿದ್ದಾಗೆ ಮಾತಾಡಿ ಮಾಹಿತಿ ಕೇಳಿದ್ದೆವು ನಾವು ಕೂಡ ಇವತ್ತು ಸರ್ಕಾರ ಅಲ್ಲಿ ಇವತ್ತು ಇಷ್ಟು ದೊಡ್ಡ ಅನಾಹುತ ಸಡನ್ ಆಗಿ ಆಗಿದೆ ಎಲ್ಲರಿಗೂ ಅದರ ಬಗ್ಗೆ ಬೇಸರ ಇದೆ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ಇದಿತ್ತು ಯಾವುದು ಎರಡನೇ ಎಲ್ಲ ಬೆಸ್ಟ್ ಆಗಿದೆ ಅದೆಲ್ಲ ರ್ಯಾಡರ್ ಮುಖಾಂತರ ಕೂಡ ಸರ್ಚ್ ಮಾಡುವಂಥ ಯೋಜನೆಯಲ್ಲಿ ಕೂಡ ಇವತ್ತು ಇದ್ದಾರೆ ನಮ್ಗೆಲ್ಲರೂ ಕೂಡ ಆದಷ್ಟು ಬೇಗನೆ ಯಾಕಂದರೆ ಕುಟುಂಬದವರು ನಮಗೆ ಅರ್ಥ ಆಗ್ತದೆ ಒಂದು ಆದಂಥ ಘಟನೆ ಎರಡನೇದು ಕೋಶಿಯದ್ದು ಕೆಲವೊಂದು ಬಾಡಿ ಸಿಕ್ಕದಿರೋದು ಅದು ಎರಡನೇ ಆ ಕುಟುಂಬದವರಿಗೆ ಮಾತ್ರ ಅದು ನೋವು ಗೊತ್ತಾಗುತ್ತೆ ಆಯ್ತು ಆದಷ್ಟು ಬೇಗನೆ ಒಂದು ಬಾಡಿ ಸಿಕ್ಕಲಿ ಅಂತ ಗೌರವ ಅಂತ ಇದ್ರೆ ಯಾರು ಅಂತ ಆಮೇಲೆ ಆಲೋಚನೆ ಎಷ್ಟು ಒಂದು ಕ್ಲಾರಿಫಿಕೇಶನ್ ಯಾಕೆಂತ ಹೇಳಿದರೆ ಚರ್ಚೆ ಆಗುವಾಗ ಅದಕ್ಕೆ ಅವಕಾಶ ಕೊಡಲಿಲ್ಲ ಹಾಗೆ ಅಂತ ಕೆಲವೊಂದು ವಿಚಾರಗಳು ನಾವು ಪ್ರತಿಪಕ್ಷ ಚರ್ಚೆ ಮಾಡಲಿಕ್ಕೆ ಕೇಳಿದಾಗ ಸ್ಪೀಕರ್ ಅವಕಾಶ ಕೊಡಲಿಲ್ಲ ಅಂತೇಳಿ ಕೆಲವು ವಿಚಾರಗಳು ಬಂತು ಅದಕ್ಕೆ ನಾನು ಹೇಳಿದಿಷ್ಟೇ ಸತ್ಯ ಹೇಳುವಾಗ ಕೆಲವರಿಗೆ ಅಸಮಾಧಾನ ಆಗುವುದು ಸ್ವಾಭಾವಿಕ ಇದ್ದಂಥ ಕಾನೂನನ್ನು ಹೇಳಿದಾಗ ಆಗುವುದು ಸ್ವಾಭಾವಿಕ ಆದರೆ ಸ್ವಲ್ಪ ಸಮಯದ ನಂತರ ಯಾರೆಲ್ಲ ಇವತ್ತು ನನ್ನನ್ನು ಕೆಲವೊಂದು ಕಡೆ ಇವತ್ತು ಅವಕಾಶ ಕೊಡಲಿಲ್ಲ ಅಂತೇಳಿ ಹೇಳಿದಾರ ಅವರೆಲ್ಲವೂ ಕೂಡ ನಾನು ಮಾಡಿದ ಸರಿ ಅಂತ
ಅರ್ಥವಾಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ಯಾಕಂತ ಹೇಳಿದರೆ ವಿಧಾನಸಭೆಯಲ್ಲಿ ಯಾವುದೇ ವಿಚಾರ ಕೂಡ ಚರ್ಚೆ ಆಗಬೇಕಾದ್ರೆ ಮತದಾನ ಕೊಡಬೇಕಾದ್ರೆ ಸೆಕ್ಷನ್ 60, 62, 63 ನಮ್ಮ ವಿಧಾನಸಭೆ ಕಲಾಪಗಳ ನಿಯಮಾವಳಿಗೆ ಪ್ರಕಾರವಾಗಿ ಬಹಳ ಸ್ಪಷ್ಟವಾಗಿದೆ. ಒಂದು, ಅದು ರೀಸೆಂಟ್ ಅಕರೆನ್ಸ್ ಆಗಿತ್ತು. ಎರಡನೇದು ಸಾರ್ವಜನಿಕ ಮಹತ್ವವುಳ್ಳದಾಗಿತ್ತು. ಮೂರನೇದು ಯಾವುದೇ ಜುಡಿಷಿಯಲ್ ಮತ್ತು ಕ್ವಾಸಿ ಜುಡಿಷಿಯಲ್ ಆಗಿ ತನಿಖೆ ಇರಬಾರ್ದು, ಯಾಕೆ ಇಲ್ಲಿ ಮತ್ತು ಚರ್ಚೆಗಳು ಅಲ್ಲಿ ಪ್ರಭಾವ ಬೀರುತ್ತದೆ. ವಾಲ್ಮೀಕಿ ಅಧ್ಯಯನಕ್ಕೆ ಸಂಬಂಧಪಟ್ಟಾಗಿ ಪ್ರತಿಪಕ್ಷ ನಾಯಕರು ಮತ್ತು ಸದಸ್ಯರು ಕೇಳಿದಾಗ ಸ್ಪಷ್ಟವಾದಲ್ಲಿ ಅವಕಾಶ ಇಲ್ಲದಿದ್ದರೂ ಕೂಡ, ಯಾಕೆಂತ ಹೇಳಿದರೆ ಅದು ರೀಸೆಂಟ್ ಅಕರೆನ್ಸ್ ಹೌದು, ಸಾರ್ವಜನಿಕ ಮಹತ್ವ ಇಲ್ಲದ ಹೌದು, ಅದೇ ಅಲ್ಲಿ ಎನ್ಕ್ವೈರಿ ನಡೀತಿತ್ತು. ಯಾವುದು ಎಸ್ ಐ ಟಿ ಮತ್ತು ಅದು ಕೂಡ ಬೇಡಿಕೆ ಇಟ್ಟಾಗ ಅದು ಸಾರ್ವಜನಿಕ ಮಹತ್ವ ಮತ್ತು ಅತಿ ಅಗತ್ಯ ವಿಚಾರ ಹೇಳಿದಾಗ ನಾನು ಒಪ್ಪಿಗೆ ಕೊಟ್ಟಿದ್ದೆ. 4 ದಿವಸ ಒಂದೇ ಬಗೆಯ ಚರ್ಚೆ ಆಯ್ತು, 4 ಡೇಸ್ ಕಂಟಿನ್ಯೂಸ್. ನಮ್ಗೆ ಜನಸಾಮಾನ್ಯ ಬೇರೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಆಗಬೇಕು. ಕಡೆಯ ಒಂದು ದಿವಸ ಈ ಸಬ್ಜೆಕ್ಟ್ ತಂದಾಗ ಪ್ರತಿಪಕ್ಷ ಆಡಳಿತ ಪಕ್ಷ ಮಧ್ಯೆ ತುಂಬಾ ಚರ್ಚೆ ಆಯ್ತು. ಪ್ರತಿಪಕ್ಷದವ್ರು ಯಾಕೆ ಕೊಡ್ಬೇಕಂತ ಕೇಳ್ತಾರೆ. ಆಡಳಿತ ಪಕ್ಷದವರು ಲಾ ಮಿನಿಸ್ಟರ್ ಕಾನೂನು ಪ್ರಕಾರ ಯಾರು ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಒಂದು ಹೇಳಿರ್ತಾರೆ. ಅದನ್ನು ಕೇಳಿ ಎರಡು ವಾದ ವಿವಾದ ಚರ್ಚೆಯನ್ನು ಕೇಳಿಕೊಂಡೆ ಸ್ಪೀಕರ್. ನಾನು ಉಲ್ಲಿ ಕೊಟ್ಟರು, ನಾವು ಉಲ್ಲಿ ಕೊಡ್ಲಿಕ್ಕೆ ಒಂದು 10-12 ವರ್ಷದಿಂದ ಬಂದಂತ ವಿಚಾರಗಳು ಸ್ಟಾರ್ಟಿಂಗ್ ಫ್ರಮ್ ದೇರ್ ಕ್ಯಾಂಟರ್ ಪ್ರಾಲಿಯರ್ಸ್ ಇಂದ ಇದಾದಂತ ವಿಚಾರ ಅವ್ರದೇ ಸರ್ಕಾರದ ಕೊಟ್ಟಂತ ಏನು ಮಂಜೂರು ಮಾಡಿದಂತ ವಿಚಾರ ಯಾವ ಪ್ರತಿಪಕ್ಷ ಆರೋಪ ಮಾಡ್ತಾರೆ ಅವರೇ ಮಾಡಿದ್ರು. ಎರಡನೇದಾಗಿ ಐದರಲ್ಲಿ ಇಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ನಡೀತಾ ಇದೆ. ಬೇಡಿಕೆಗಳು ಜಾಸ್ತಿ ಅಥವಾ ಒಂದು ಪ್ರತಿಪಕ್ಷದ ಒಂದು ಕೊಡಲೇಬೇಕಾದ ಮತ್ತು ಮನೆ ಜಾಸ್ತಿ ಬಂದರೂ ಕೂಡ ವಿಧಾನಸಭೆ ನಿಯಮಗಳಿಗೆ ಕೆಟ್ಟ ಸಂಪ್ರದಾಯ ಪ್ರಾರಂಭ ಮಾಡಲಿಕ್ಕೆ ನಾನು ತಯಾರಿದ್ದೆ. ಐ ಡೋಂಟ್ ಗೆಟ್ ಎ ಬ್ಯಾಕ್ ಮೆಸೇಜ್. ಯಾಕಂತ ಹೇಳಿದರೆ ಭವಿಷ್ಯ ದಿನಗಳಲ್ಲಿ ನಾನು ನಿಯಮಾವಳಿಯ ಅಲ್ಲಿ ಪ್ರಾರಂಭ ಮಾಡೋದಕ್ಕೆ ಒಂದು ಕೆಟ್ಟ ಸಂಪ್ರದಾಯ ಪ್ರಾರಂಭ ಮಾಡಲಿಕ್ಕೆ ನಾನು ನನ್ನ ಮೇಲೆ ಯಾರು ಕೈ ತೋರಿಸಬಾರ್ದು. ನಾನೀಗ 10-12 ವರ್ಷ ಹಿಂದಿನ ಕಥೆಗೆ ಇವತ್ತು ನಾನು ಇಲ್ಲಿ ಒಪ್ಪಿಗೆ ಕೊಟ್ಟರೆ ಭವಿಷ್ಯದ ನಾನು ಸ್ಪೀಕರ್ ಇರ್ಬೋದಾ ಇಲ್ಲದಿರ್ಬೋದ ಮುಂದಿನ ಹಲವಾರು ವರ್ಷಗಳ ನಂತರ ನಾವು ಬೇರೆ ಹೊಸ ಜನಾಂಗ ಹೊಸ ಭವಿಷ್ಯ ಜನಾಂಗ ಬರ್ತದೆ. ಆವಾಗೇನು 20-30 ವರ್ಷಗಳಿಂದ ಕೇಸ್ ತೆಕೊಂಡು ಬಂದು ನಮ್ಗೆ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಶ್ಯ ಕೊಡಿ ಅಂತ ಕೇಳಿದ್ರೆ ಅವ್ರು ಕೊಡುದಿಲ್ಲ ಅಂತ ಇಲ್ಲಾಗ ಏನಂತಾರೆ, ಅವತ್ತು ಸ್ಪೀಕರ್ ಇದ್ದಾಗ 12 ವರ್ಷದಿಂದ ಅದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಕೆಟ್ಟ ಸಂಪ್ರದಾಯ ಪ್ರಾರಂಭ ಮಾಡ್ಲಿಕ್ಕೆ ನನಗೆ ಅವಕಾಶ ಆಗುದಿಲ್ಲ. ಅದರಿಂದ ಮಾತ್ರ ಅವತ್ತು ನಾನು ಅವತ್ತು ಅವಕಾಶ ಇರುತ್ತೆ ಕೊಡ್ಲಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ನಿಮ್ಗೆ ಏನೆಲ್ಲ ಹೇಳ್ಬೇಕು ಅದೆಲ್ಲ ಕೂಡ ಜುಡಿಷಿಯಲ್ ಕಮಿಷನ್ ಮುಂದೆ ಹೋಗಿ ಇಲ್ಲಿ ಅದು ನನಗೆ ಕೊಡಿ, ನಾನು ಅಲ್ಲಿ ನಿಮ್ಮ ಕನ್ನಡದಲ್ಲಿ ಮುಟ್ಟಿಸ್ತೇನೆ ಹೇಳಿದೆ. ಅದಕ್ಕೆ ನಂದು ಸ್ಪಷ್ಟತೆ ಒಂದು ಕ್ಲಿಯರ್ ಆಗಿ ಏನು ನಮ್ಮ ಜವಾಬ್ದಾರಿ ಏನಂತೇಳಿ ಒಂದು ನಮ್ಮ ಕಚೇರಿ ಒಂದು ಮಾಹಿತಿಗಾಗಿ ಕೊಡೋದ ವಿಚಾರ ಮಾಹಿತಿಗಾಗಿ ಗೊತ್ತಿರಲಿಲ್ಲ. ಯಾಕೆ ಕೊಡಬಾರ್ದು ಏನು ಕೊಡಬಾರ್ದು ಕೇಳುವಾರ್ದು ಅವ್ರಿಗೆ ಬರೋದ್ರ ಮಾಹಿತಿ ಇರಲಿ. ಅದು ಇದು ಇಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಪ್ರಾರಂಭ ಮಾಡಲಿಕ್ಕೆ ನಾನು ಕಾರಣ ಆಗುವುದಿಲ್ಲ ಅಂತ ಹೇಳಿಕ್ಕೆ ನಾನು ಇವತ್ತು